ಹಲೋ, ಯಾರು ನೀವು? ನಾನು ಮುಂಬೈಯಿಂದ ಮಾತಾಡ್ತಿದ್ದೇನೆ. ನನ್ನ ಹೆಸರು ವಿನೋದ ಕೋಟ್ಯಾನ್ ಅಂತ. ಅಚ್ಛಾ, ನೀವು ಇದು ಅವರ ಹತ್ರನೊಟ್ಟಿಗೆ ಎಲ್ಲ ವಿಷಯ ನಿಮ್ಮ ನಡೆದಿದೆ, ಅದು ಯಾವ ವಿಷಯ ಗೊತ್ತಿದೆ ಅಂದ್ರೆ ಅದು ಜೂಜಾಜಿಗಳು ಅಲ್ಲ, ಜೂಜು ಆಡುವ ರಮ್ಮಿ ಆಡುವ ವಿಷಯದಲ್ಲಿ ಅವರು ಹೇಳಿದ್ದು. ಆ ನಂತರ ನಿಮ್ಮ ಎಲ್ಲ ಈ ಪ್ರತಿಕ್ರಿಯೆ ಎಲ್ಲ ಬಂತು ಅಲ್ಲ. ಆಯ್ತಾ, ನಾನು ಒಳ್ಳೆದಿಂದ ಮಾತಾಡ್ತಿದ್ದೀನಿ ಅಣ್ಣ. ನಾನ್ಸ ಕರ್ನಾಟಕವಳು, ಮಂಗಳೂರಿನವಳು. ನಾನು ನಿಮ್ಮ ಮೊನ್ನೆ ಒಂದು ಪೋಸ್ಟ್ ನೋಡಿದೆ, ಅದರಲ್ಲಿ ನೀವು ಅವರ ಹತ್ರ ಅವರ ಹುಡುಗಿಯ ಮೇಲೆ ಎಲ್ಲ ನೀವು ಟೀಕೆ ಮಾಡಿದ್ದೀರಲ್ಲ, ಅದ್ ಯಾಕೆ ಮಾಡಿದ್ದು? ನೀವು ನಿಮ್ಮ ವಿಷಯ ಏನಿತ್ತು? ರಮ್ಮಿ ಜೂಜಾಡುವ ವಿಷಯ. ನೀವು ಅವರ ಮನೆಯ ಮಕ್ಕಳ ಹೆಣ್ಣು ಮಕ್ಕಳ ಮೇಲೆ ಯಾಕೆ ನೀವು ಹಾಗೆ ಮಾಡ್ತೀರಾ? ಇದು ಹೆಣ್ಣಲ್ಲ. ಅವರ ನಿಮ್ಮ ಮನೆಯ ಅಥವಾ ಬೇರೆ ಯಾರ ಮನೆಯ ಹುಡುಗಿಯರ ಮೇಲೆ ಹೀಗೆ ಏನು ಒಂದಾದ್ರೂ ಮಾತು ಹೇಳಿದ್ದೀರಾ, ಮಾಡಿದಾರ, ಅದ ಟೀಕೆ ಮಾಡಿದ್ದೀರಾ? ಅವರು ಮಾಡಿದಾರ? ಒಂದ್ ಸೆಕೆಂಡ್ ಮೇಡಮ್. ಅಲ್ಲ, ನನ್ನ ನೀವೇ ಪ್ರಶ್ನೆ ಕೇಳೋದಾದ್ರೆ ಫೋನ್ ಕಟ್ ಮಾಡಿ. ನಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಮಾತಾಡ್ತೀನಿ ನಾನು. ರಮ್ಮಿ ಆಡಿಗೆ ಇದ್ ಕೊಟ್ಟಿರೋದು ಯಾರು? ಪರ್ಮಿಷನ್ ಕೊಟ್ಟಿರೋದು ಯಾರು? ಅದು ಗವರ್ಮೆಂಟ್ ನದು, ಅವ್ರ ಮಾತ್ ತೆಗ್ದದು, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಓಕೆನಾ, ಒಂದ್ ನಿಮಿಷ ಮೇಡಮ್, ನಾನು ಹೇಳ್ತೀನಿ ಕೇಳಿ. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೇಳಿ. ಸುಪ್ರೀಂ ಕೋರ್ಟ್ ಅವ್ರಿಗೆ ಆರ್ಡರ್ ಕೊಟ್ಟಿದ್ಯಾ, ದಿಸ್ ಇಸ್ ದ ಸ್ಕಿಲ್ ಗೇಮ್, ನೀವು ಆಡ್ಬೋದು ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಓಕೆನಾ, ಕಾನೂನು ಮುಖ್ಯವಾಗಿ ಯಾವ್ದೇ ರೀತಿ ಅಂತ ತೊಂದ್ರೆ ಇಲ್ಲ ಅಂತ ಬಂದಿರೋದಕ್ಕೆ ಅವ್ರು ಮಾಡಿದ್ರು. ಓಕೆನಾ, ಏನಪ್ಪ ಇದು? ಒಂದ್ ಸೆಕೆಂಡ್ ಆಯ್ತು. ನಟನ 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 ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಬಗ್ಗೆ ಯಾಕೆ ಮಾತಾಡ್ಬೇಕಾಯ್ತು? ಅವ್ರು ಯಾವಾಗ ನೀವು ಒಂದ್ ನಿಮಿಷ ಮಾತಾಡಿದಾರೆ, ಒಂದ್ ನಿಮಿಷ ಮಾತಾಡಿದಾರೆ. ಓಕೆ, ಫಿಲಂ ಬಗ್ಗೆ, ಫಿಲಂ ಬುಕ್, ಫಿಲಂ ಬ್ಯಾನ್ ಆಗ್ಬೇಕು ಅದು ಇದು ಅಂತ ಯಾಕೆ ಮಾತಾಡ್ಬೇಕು? ಓ, ಒಂದ್ ನಿಮಿಷ ನೀವು ಇವರ ಒಂದು ಮನುಷ್ಯ ಅಲ್ಲ, ಒಂದು ಹೆಂಗಸಿನ ಮೇಲೆ ಹೇಗೆ ನೀವು ನಿಂದೆ ಮಾಡಿದ್ದೀರಿ? ಅವರು ಅವರ ಮಾತಿಗೆ ಅವರು ಏನು ಹೇಳಿದ್ದರು? ನೀವು ಒಂದು ಗಂಡಸರಲ್ಲ, ಗಂಡಸರಾಗೆ ಮಾತನಾಡಿ ಅಲ್ಲ, ರಮ್ಮಿ ವಿಷಯ ಮಾತಾಡಿದ್ದರೆ ರಮ್ಮಿ ಮಾತಾಡಿ. ಯಾಕೆ ಅವರ ಹೆಣ್ಣಿನ ಮೇಲೆ ನೀವೆಲ್ಲ ಫೋಟೋ ಹಾಕಿದ್ದೀರಿ, ಸಾಂಗ್ ಹಾಕಿದ್ದೀರಿ, ನನ್ಗೆ ಹುಡುಗಿ, ಈ ಹುಡುಗಿ ಇಷ್ಟವಿದ್ದೆ ಅಂತ? ನೀನು ಹೆಣ್ಣನಿಂದಕ. ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನೀನ್ ಯಾರು ಅವನು ಲವ್ ಮಾಡ್ಲಿಕ್ಕೆ? ನೀನ್ ನೋಡಿದ್ದೀಯ ಅವಳನ್ನು? ನೀನ್ ನೋಡಿದ್ದೀಯ ಅವಳನ್ನು? ಎಲ್ಲಿ ನೋಡಿದ್ದೀನಿ? ನೀನ್ ಬೇಕೆ ಆಗಿದ್ದೆ ಅವಳನ್ನು? ಫೋಟೋದಲ್ಲಿ ನೋಡಿದೀನಲ್ಲ. ಫೋಟೋ ನೋಡಿ ನೀವು ಲವ್ ಮಾಡುದಾ? ಇದೇ ಕಳಿಸಿದ್ದ ನಿಮ್ಗೆ? ನೀವು ಶಾಲೆಗೆ ಹೋಗಿದ್ಯಾ? ನೀನು ನಿಮ್ಮ ಮನೆಯಲ್ಲಿ ನಿಮಗೆ ಸಂಸ್ಕಾರ ಕೊಡಲಿಲ್ಲವ? ನಿನ್ನ ಮನೆಯಲ್ಲಿ ನಿಮ್ಗೆ ಸಂಸ್ಕಾರ ಕೊಡಲಿಲ್ಲವ? ಹೆಣ್ಣಿಗೆ ಹೇಗೆ ಮರ್ಯಾದೆ ಕೊಡಬೇಕಂತ ನೀವು ಚಲ? ಓಕೆ, ನೀನ್ ಲವ್ ಮಾಡ್ತೀಯ ಅಂತ ಹೇಳ್ತೀಯಲ್ಲ, ನೀವು ಲವ್ ಮಾಡ್ತೀಯ ಅಂತ ಹೇಳ್ತೀಯಲ್ಲ, ಹೀಗೆ ಪಬ್ಲಿಕ್ ಅಲ್ಲಿ ಹೀಗೆ ಯಾರಾದ್ರೂ ಹೆಣ್ಣನ್ನ ಹೀಗೆ ನಿಂದಿಸ್ತಾರಾ? ಇದು ನಿನ್ನೇ ಆಗಿದಲ್ಲ, ಇದು ನೋವ ನಿನ್ನ, ಇದು ಲವ್ ಮಾಡುವ, ಇದು ಲವ್ ಮಾಡುವ ತರೀಕವ ನಿನ್ನ ಲವ್ ಮಾಡೋದಲ್ಲಿ? ಹಾಗಾದರೆ ತಪ್ಪು ವಿಷಯಕ್ಕೆ ಮಾತನಾಡಿದ್ದು ತಪ್ಪ. ತಪ್ಪು ಯಾರು ಒಂದು ತಪ್ಪು ವಿಷಯ? ಅವನು ಯಾರು ನಟ? ನಮ್ಮ ನಾವು ಟಿಕೆಟ್ಗೆ ಹಣ ಕೊಟ್ಟು ಫಿಲ್ಮ್ ನೋಡಿದ ನಂತರ ಏನು ನೀವು ನೋಡಿದೀರಾ? ಏನು ನೋಡಿದ್ದು? ನೀವು ನೀವು ನೋಡಿದ್ರೆ ಅಲ್ಲ, ನೀನು ನೀನು ಹಣ ಕೊಟ್ಟಾಗ ಅವನ ಫಿಲ್ಮ್ ನಡೀತದೆ ಅವನ ಮನೆಗೆ. ಪರ್ಸನಲ್ ನಾನ್ ಮಾತಾಡಲ್ಲ, ನೀನ್ ಮಾತಾಡಿದ್ದೀಗ. ನೀನು ಹೇಳ್ತೀಯ ಅವನು ಅವಳತ್ರ ನನ್ ಪ್ರೀತಿ ಮಾಡ್ತೇನೆ ಅಂತ? ಪರ್ಸನಲ್ ನೀವು ಕೇಳೋದು? ಅದೇ ಒಂದು ಹೆಂಗಸಿನ ಮೇಲೆ, ಒಂದು ಲೇಡೀಸ್ ನ ಮೇಲೆ ನೀನು ಹೀಗೆ ಎಲ್ಲ ಟೀಕೆ ಮಾಡಿದ್ಯಲ್ಲ, ಯಾರು ನೀನು? ನೀನ್ ಮುಂಬೈಯಲ್ಲಿ ಇದ್ದೀಯಾ? ನೀನ್ ಮುಂಬೈಯಲ್ಲಿ ಇದ್ದೀಯಾ? ಎಲ್ಲಿದ್ದಾನೆ? ನೋಡಿ ವಾಟ್ಸ್ಆಪ್ ಅಲ್ಲಿ ಹೇಳು, ಹೇಳ ನಂಗೆ ನೀನ್ ಎಲ್ಲಿದ್ದಿ, ನಾನ್ ಬರ್ತೇನೆ ಅಲ್ಲಿ. ಯಾರ ನೀನು? ಒಂದು ಒಂದು ಹುಡುಗಿಯ ಮೇಲೆ ಹೀಗೆ ಎಲ್ಲ ಮಾತಾಡುವವನು? ಧೈರ್ಯ ನಿನ್ಗೆ? ಯಾರು ನೀನು? ಹೆಣ್ಣ ನಿಂದಕ ನೀನು ಒಂದು ಹೆಣ್ಣಿನ ಮೇಲೆ ಹೀಗೆ ಎಲ್ಲ ಮಾಡುವವನು? ನೀವು ಯಾವ ಇದು ನಿನ್ಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಿನ್ನ ಮನೆಯವರು ನಿನ್ಗೆ?
ಇಲ್ಲವ ನಿಂಗೆ ಯಾರು? ನಿಂಗೆ ಕೇಳೋರು ಯಾರು ಇಲ್ಲವ ನಿನ್ನ ಮನೆಯಲ್ಲಿ? ಯಾರು ನೀನು? ಏ ನೀನ್ ಮುಂಬೈಯಲ್ಲಿ ಇದ್ದೀಯಾ? ನಾನು ಕರ್ನಾಟಕದವನು, ಮ್ಯಾಂಗ್ಳೂರ್ನ ಹುಡುಗಿ ನಾನು, ಮುಂಬೈಯಲ್ಲೂ ಬೆಳ್ದಾನು ನಾನು, ಗೊತ್ತಾಯ್ತಲ್ಲ? ನೀನ್ ಮುಂಬೈಗೆ ಕಾಲಿದ್ದು ನೋಡು ನಿನ್ನ, ನೀನ್ ಮುಂಬೈಯಲ್ಲಿ ಕಾಲಿದ್ದು ನೋಡು, ಎಲ್ಲಿ ಇದ್ದೀಯ ಅಂತ ಹೇಳು, ನಾನು ಬರ್ತೇನೆ ಅಲ್ಲಿ. ಸ್ವಂತ ಮುರಿದು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ನನ್ನ ಹೆಸರು ವಿನೋದ ಅಲ್ಲ. ಹೆಣ್ಣಿನ ವಿಷಯ ಆಗ್ತೀಯ? ಹೆಣ್ಣ ನಿಂದಕ, ಹೆಣ್ಣ ನಿಂದಕ, ಹೆಣ್ಣ ನಿಂದಕ ನೀನು. ನಿನ್ನಾಗೆ ಹೆಣ್ಣ ನಿಂದಕ ಯಾರಿಲ್ಲ. ಹ್ಮ್ ಆಯ್ತು, ರೆಕಾರ್ಡಿಂಗ್ ಸಮೇತ ಫೋನ್ ಮಾಡಿದ್ದೇನೆ. ರೆಕಾರ್ಡಿಂಗ್ ರೆಕಾರ್ಡಿಂಗ್ ಸಮೇತ ಹಾಕ್ತೀನಿ ಈಗ. ಹಾಕು ಹಾಕು ನೋಡು, ಹಾಕು ಇಟ್ಟು ಫೋಟೋ ಸಮೇತ ಹಾಕ್ತೀನಿ. ಹಾಕು. ಹ್ಮ್ ಹಾಕ್ತೀನಿ ನೋಡು. ಹಾಕು, ನಾನು ಹೇಳ್ತೇನೆ ಅಲ್ಲ, ಹಾಕು. ನಾನು ಇದ್ದೇನೆ ಇಲ್ಲೇ ಮುಂಬೈಯಲ್ಲಿ ಇದ್ದೇನೆ. ಫೇಸ್ ಟು ಫೇಸ್ ಮಾತಾಡುವ, ಬಾ ಬಾ. ಬರ್ತೀನಿ ತಗಿದೆ. ಹಾ ಬಾ. ಹ್ಮ್ ಆಹಾ ಗಿಡ ಮೌ ತಾಯಿ ಇಡು. ಇಂತ ನಾಚಿಕೆ ಆಗುದಿಲ್ಲವ ನಿಮ್ಗೆ? ಒಂದು ಹೆಣ್ಣಿನ ಮೇಲೆ ಹೀಗೆಲ್ಲ ಮಾತಾಡಕ್ಕೆ ನಾಚಿಕೆ ಆಗುದಿಲ್ಲವ ನಿಮ್ಗೆ? ತೆಗಿಯೋದಲ್ಲ, ಅಲ್ಲ ಅಲ್ಲ, ನೀನು ತೆಗೆದ ವಿಚಾರದ ಮೇಲೆ ನಾನು ಮಾತಾಡ್ತಿದ್ದೇವೆ. ಯಾವ ಯಾವ ರೀತಿಯಿಂದ ನೀವು ದೇವರಿಗೆ ಕೈ ಮುಗ್ತೀರಾ, ದೇವಿಗೆ ಕೈ ಮುಗ್ತೀವ? ಹೇಗೆ ನೀವು ಮಂದಿರಗೆ ಹೋಗ್ತೀರಾ? ಒಂದು ಹೆಣ್ಣಿನ ನಿಂದಕ ಮಾಡಿ ನೀನು ಒಂದು ಹುಡುಗಿಯ ವಿಡಿಯೋಸ್ ಎಲ್ಲ ಹಾಕಿದೀಯ, ಏನೇನೋ ಅದರಲ್ಲಿ ಸಾಂಗ್ ಎಲ್ಲ ಹಾಕಿದೀಯ, ಎಂತದ ನೀನು? ಏನೇ ಇದೆಲ್ಲ, ಯಾಕೆ ಇದೆಲ್ಲ? ನಮ್ಮ ಎಷ್ಟು ಎಷ್ಟು ದಿವಸದ ಜೀವನ ಇದು? ಹೀಗೆಲ್ಲ ಮಾಡಿ ಏನ್ ಸಿಗ್ಲಿಕ್ಕಿದೆ? ಅದೊಂದೇ ವಿಡಿಯೋನ, ಬೇರೆ ಯಾವ್ದು ನೋಡಿಲ್ವ ನೀವು? ಅದು ಒಂದು ನೋಡಿ ನಂಗೆ ಒಳ್ಳೇದಾಗಿಲ್ಲಲ್ಲ ಅಣ್ಣ, ಬೇಸರಾಯ್ತಲ್ಲ ನಂಗೆ. ತುಂಬಾ ದಿವಸ ಆಯ್ತು, ನಾನು ಎರಡ್ ದಿವಸ ಮೊದ್ಲು ನಾನು ನೋಡಿದ್ದು. ಕೇಳು, ನಿನ್ನೆ ಮುಂಬೈ ಬಂದಿರೋ ಲೊಕೇಶನ್ ಹಾಕೊಂಡ್ಮೇಲೆ ನಿಮ್ ಫೋನ್ ನಂಬರ್. ನನ್ಗೆ ಅದೆಲ್ಲ ಬೇಡ, ನಿನ್ನ ಲೊಕೇಶನ್ ನನ್ಗೆ ಎಲ್ಲ ಏನೂ ವಿಷಯ ಇಲ್ಲ. ನಾನು ಒಬ್ಬಂಟಿಗೆ ಒಬ್ಬಳು, ನಾನು ಒಬ್ಬಂಟಿಗೆ ಒಬ್ಬಳು ಮುಂಬೈಲಿ. ನಿನ್ನ ಲೊಕೇಶನ್ ಬಂತು, ನಾನು ಹೇಳಿ ಇದು ಹೇಗೆ ಹೀಗೆ ಮಾಡ್ತಿದ್ದ ನೀವನು? ಒಂದ್ ಸೆಕೆಂಡ್, ಮುಂಬೈ ಸೆಟಪ್ ನೀನು ಅವ್ರ ಹತ್ರ ಸೆಟಪ್? ಏ ನಾವಲ್ಲ, ಅವರ ಹತ್ರ ಒಟ್ಟಿಗೆ ನಾವು ಅವರನ್ನು ಅವರ ಎಲ್ಲ ವಿಡಿಯೋ ನೋಡ್ತೇವೆ. ನೀವು ಯಾವಾಗಲೂ ನೋಡಿ ನೋಡು ಅವನ ಪೋಸ್ಟ್, ಅವರ ಪೋಸ್ಟ್ ನಾವು ಯಾವಾಗಲೂ ಅವರ ಪೋಸ್ಟ್ ಅನ್ನು ನೋಡ್ತೇವೆ, ಒಳ್ಳೆ ಮಾತನ್ನು ತಗೋತೇವೆ, ಸುಮ್ಮನೆ ಇರ್ತೇವೆ. ನಿಮ್ಮಾಗೆ ಪರ್ಸನಲ್ ಹೋಗೋದಿಲ್ಲ, ನಾವು ಪರ್ಸನಲ್ ಗೆ ಹೋಗುದಿಲ್ಲ, ಯಾವಾಗಲೂ ಹೋಗುದಿಲ್ಲ. ಗೊತ್ತಾಯ್ತಲ್ಲ ನಮ್ಗೆ ಯಾರಿಗೆ ಏನ್ ಹೇಳ್ದ್ಯಾ? ಏನ್ ಹೇಳ್ದ್ಯಾ? ಅವರ ಹತ್ರ ನಿನ್ನ ಇಟ್ಕೊಂಡಿರ್ಬೇಕು ಮುಂಬೈಲಿ, ಅದಕ್ಕೆ. ಓಹೋ, ಅಯ್ಯೋ ದೇವಾ, ಅಯ್ಯೋ ದೇವಾ, ಎಂತದ ನೀನು? ನಿನ್ನ ಇಷ್ಟೊಂದೆಲ್ಲ ಇದ್ರ ನಿಮ್ಗೆ ಹಿಂದಿ ಬರ್ತದ? ಹಿಂದಿ ಬರ್ತದ ನಿಮ್ಗೆ? ನಮ್ಗೆ ಇನ್ ಕನ್ನಡ ಬಿಟ್ರೆ ಇನ್ನೇನು ಬರಲ್ಲ. ಹಿಂದಿಯಲ್ಲಿ ಒಂದು ಹೇಳ್ತಾರೆ, ನಿನ್ನ ಬಾಯಿ ಉಂಟಲ್ಲ ಅದು ಬ್ಯಾಂಡ್ರದ ಗಟರ್ ಅಂತೆ. ಗಟರು ನೀನು, ಗಟರು ನೀನು. ಅಲ್ಲಿ ದೇವಾ, ನೀವು ಹೇಗೆ ಹೇಗೆ ನೀವು ಶ್ವಾಸ ತಕೋತೀರಾ? ಯಾಕೆ ಈ ಭೂಮಿಯ ಮೇಲೆ ಇದ್ದೀರಾ? ಸೋಹಮ್ ಅಂತ ಅಂದ್ಬಿಟ್ಟು ಒಂದು ಮಂತ್ರ ಇದೆ, ಆ ಮಂತ್ರನೇ ತಗೊಳ ಜಾಸ್ತಿ. ನಾನು ಮಾಡ್ತೇನೆ ಸೋಹಮ್, ಶ್ರೀ ಶ್ರೀ ರವಿಶಂಕರ್ ಅವರ ಮೆಡಿಟೇಷನ್ ಮಾಡ್ತೇನೆ. ನಾವು ಅದನ್ನ ಮಾಡೋದು ಸೋಹಮ್ ಅಂತ ಅಂದ್ಬಿಟ್ಟು ಅದು ಮಾಡಿ ನಂತರ ನಿಮ್ಮ ವಿಚಾರ ಹೀಗೆ? ಓ ದೇವಾ ಮೇಡಮ್, ನೀವು ಬೇರೆ ವಿಚಾರ ನೋಡಿದ್ರೆ ಅದಾದ ವಿಚಾರ. ನಾನೇನು ತಪ್ಪಾಗಕ್ಕೆ ಇಲ್ಲ, ನಾನು ಇಷ್ಟಪಟ್ಟಿದ್ದೀನಿ, ಹಾಕಿದ್ದೀನಿ. ಏನ್ ತಪ್ಪು? ನೀನು ಯಾರು ಇಷ್ಟಪಡುವವನು? ನೀನ್ ಯಾರು ಸಂಡ ನಂಬರ್ದ ಅಂತ ಕರೆಯಕ್ಕೆ? ನೀನ್ ಯಾರು ಸಂಡ? ನಾನು ನಿನ್ನನ್ನು ಕೇವಲ ಹೆಣ್ಣಿನಿಂದ ಕೇಳಿದ್ದೆ. ನೀನ್ ನಿನ್ನ ಬಾಯಲ್ಲೇ ಇದೆ ಹೇಳಿದ್ಯಲ್ಲ, ನಮ್ಗೆ ನಮ್ಗೆ ಒಳ್ಳೇದಾಗುದಿಲ್ಲ. ನೀನ್ ಅಂದ್ರಲ್ಲ ಈಗ ನಿಂದ ಅಂದ್ರೆ ಏನ್ ಅರ್ಥ ಅದು ಅಲ್ಲಿಗೆ? ಮತ್ತೆ ಆಗೈತಲ್ಲಿ ಒಳ್ಳೆಯ ಪದಕ ನಿನಗೆ, ಒಳ್ಳೆಯ ಪದಕ ನಿನಗೆ. ಅಯ್ಯೋ, ಯಾಕೆ 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 ಹೇಗೆ ನೀವು ಶ್ವಾಸ ತಕೋತೀರಾ ಈ ಭೂಮಿಯಲ್ಲಿ? ಸೋಹಮ್ ಅಂತ ಬಿಡ್ತದಂತ. ಇನ್ನು ಮಾಡು, ಇನ್ನು ನಿಮ್ಗೆ ಮಾಡ್ಲಿಕ್ಕೆ ಅಗತ್ಯ ಇದೆ ಸೋಹಮ್ ಮಾಡ್ಲಿಕ್ಕೆ. ಆಯ್ತಾ?
ಮೇಡಮ್ ನಾವೆಲ್ಲ ಲೊಕೇಶನ್ ಹಾಕು ಅಂತ ಹೇಳಿದ್ರಲ್ಲ, ಲೊಕೇಶನ್ ಹಾಕ್ತೀನಿ ಸ್ವಂತ ಮುರಿಯದಂತೆ ಬನ್ನಿ. ಹೆಣ್ಣಿನ ಮೇಲೆ ಇನ್ನು ಯಾವಾಗಲೂ ಏನು ಹೇಳಿದೀರಾ? ಹಾಕ್ರಿ ಮೇಡಮ್, ಕೇಸ್ ಹಾಕ್ರಿ, ಕೇಸ್ ಹಾಕ್ರಿ. ನೋಡ್ತೇನೆ ನಿನ್ನನ್ನು. ಹೆಣ್ಣ ನಿಂದಕ ನೀನು, ಹೆಣ್ಣ ನಿಂದಕ, ಹೆಣ್ಣ ನಿಂದಕ ನೀನು. ನಿನ್ಗೆ ಲೇಬಲ್ ನಿನ್ಗೆ ಇನ್ನು ಪುರುಷ ನಿಂದಕ್ಕೆ ನೀನು ಎಂತ ಗಂಡ ನಿಂದಕ್ಕೆ ನೀನು. ಆಯ್ತಾ? ಆಯ್ತು ಆಯ್ತು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಅವರ ಹತ್ರ ಚೆಕಪ್ ನೀನು. ಓಕೆ, ಇನ್ನು ಹೇಳ ಹೇಳು. ಆಯ್ತಾ? ಮುಗೀತಾ? ಮುಗೀತು. ಆಯ್ತು. ಓಹ್, ಹೆಣ್ಣ ನಿಂದಕ ಒಳ್ಳೇದು, ಗಂಡ ನಿಂದಕ್ಕೆ. ನಂಬರ್ ಯಾರು ಕೊಟ್ಟಿರಿ ನಂದನ್ನ? ಇನ್ನ ಫೇಸ್ಬುಕ್ ಅಲ್ಲಿ ಸಿಕ್ಕಿದೆ ನನ್ಗೆ. ಯಾರಿಗೆ? ನಿನ್ ಇಟ್ಕೊಂಡವನಲ್ಲ, ಅವನ್ ಕೊಟ್ಟಿರ್ಬೇಕು ನೋಡ್ ನಿನ್ನೆ. ಮುಂಬೈಲಿ ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡಿದ ತಕ್ಷಣ ಅದಕ್ಕೆ ನಿನ್ ಕೊಟ್ಟೆ ನಂಬರ್. ಅಯ್ಯೋ, ಇನ್ನೇನು ಹೇಳಕ್ಕಿಂತ ಹೇಳು, ನಂಗೆ ಏನು ಇದಾಗುದಿಲ್ಲ, ತೊಂದರೆ ಆಗುದಿಲ್ಲ. ಯಾಕೆಂದ್ರೆ ನಾನು ಏನು ತಪ್ಪು ಕೆಲಸ ಮಾಡ್ಲಿಲ್ಲ, ಯಾರಿಗೆ ಇನ್ನುವರೆಗೆ ಒಂದು ತಪ್ಪು ವಿಷಯ ಹೇಳಿಲ್ಲ. ಅದಲ್ಲ, ನಿಮ್ಮ ಗ್ಯಾಂಗ್ನಲ್ಲಿರೋರೆಲ್ಲ ಯಾಕಿಂಗೆ ತುಂಬಾ ನೋದೋದು ಆಡಿಯೋದಲ್ಲಿ? ಹಾಗೆ ಒಂದು ಎಡಿಟಿಂಗ್ ಮಾಡಿ ನೋಡ್ರಿ ಬೇಕಾದ್ರೆ. ನಿಮ್ಮಲ್ಲಿರೋರೆಲ್ಲ ಒಂದ್ ಸ್ವಲ್ಪ ನಿಮಗೆ ಯಾಕೆ ಆಗ್ಬೇಕು? ಅಸುದೀಪ್ ಯಾರು? ಯಾರು ನಿನ್ನ? ನಿಮ್ಗೆ ಯಾಕೆ ಇಷ್ಟು ನೋವಾಗ್ಬೇಕು? ಸುದೀಪ್ ಯಾರು ನಿನ್ನ? ಮೈ ಗಾಡ್. ಅಚ್ಛಾ, ನಿಮ್ಮ ಗಾಡ? ನಿಮ್ಮ ಗಾಡ್ ಅಲ್ಲ, ನಿಮ್ಮ ಗಾಡ್ ಏನು ತಪ್ಪು ಮಾಡಿದ್ರು ಸೊ ಅದಕ್ಕೆ ನೀವು ಸಪೋರ್ಟ? ನಿಮ್ಗೆ ಬುದ್ಧಿ ಇಲ್ಲವ? ನಿಂದ ಅದು ಬುದ್ಧಿ ಇಲ್ಲವ? ಏನ್ರಿ ತಪ್ಪು ಮಾಡಿದಾರೆ? ನಿಮ್ದ ಅದು ಬುದ್ಧಿ ನಿಮ್ಗೆ ಇಲ್ಲವ? ಏನ್ ತಪ್ಪು ಮಾಡಿದಾರೆ? ಅವಂದು ಬಿಡು, ಅವಂದು ಬಿಡು. ನಿಮ್ಗೆ 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 ಬುದ್ಧಿ ಇಲ್ಲವಾ? ಏನು ಸರಿ ಅದಕ್ಕೆ ಚಿಕ್ಕವ್ರಿ ಕೊಟ್ಟಾನೆ? ನೀನು ಅಣ್ಣ ತಿಂತಿಯಲ್ಲ ಮಗ, ಅಣ್ಣ ತಿಂತಿಯಲ್ಲ, ನಿಮ್ಗೆ ಗೊತ್ತಾಗುದಿಲ್ಲವಾ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ? ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ನೋಡ, ಒಂದು ಮಾಡ್ತೀನಿ, 7 ತಿಂತಿರೋ ವಿಡಿಯೋ ಮಾಡಾಕ್ತೀನಿ ನೋಡಿ. ಹತ್ರ 7 ತಿಂತಿರೋ ವಿಡಿಯೋ ಮಾಡಾಕ್ತೀನಿ ನೋಡು. ಮಾಡು ಮಾಡು, ಆಯ್ತಾ? ನೋಡಿ ನೋಡಿ ತಿಕ್ಕವ್ರಕ. ಆಯ್ತಾ? ಮುಗಿತಾ ನಿನ್ನ? ಇನ್ನೇನು ಹೇಳಲಿಕ್ಕೆ ಉಂಟಾ? ಏನು ಲೊಕೇಶನ್ ಹಾಕ್ತೀನಿ ನೋಡ್ರಿ, ಬಂದ್ರೆ ಎಲ್ಲಿ ಬರ್ಬೇಕು? ಇಲ್ಲ, ನಿಮ್ ಲೊಕೇಶನ್ ಹಾಕ್ರಿ. ನೀನ್ ಮುಂಬೈಗೆ ಬಂದಿದ್ಯಲ್ಲ, ನಿನ್ಗೆ ಧೈರ್ಯ ಇದ್ದರೆ ನಿನ್ ಬಾ, ನಿನ್ಗೆ ಧೈರ್ಯ ಇದ್ದರೆ ನಿನ್ ಬಾ. ಅಲ್ಲ ಬಾ, ನೀನು ಮುಂಬೈಗೆ ಬಂದಿದ್ಯಲ್ಲ, ತೋರಿಸು ತೋರಿಸು ನಿನ್ನ ಡೇರಿಂಗ್. ನಾವು ಇಡೀ ಇಡೀ ನಾವು ಇಡೀ ಭಾರತ ತಿರ್ತೇನೆ ನಾನು. ಸರಿ ಮೇಡಮ್, ತುಂಬಾ ಸಂತೋಷ. ಬಾಯ್. ನಮಸ್ತೆ ದೋಸ್ತೋ, ಕರ್ನಾಟಕ ಮ್ಯಾಂಗ್ಳೂರ್ ಫಾರೆಸ್ಟ್ ಸೆ ಏಕ್ ಟೈಗ್ರಸ್ ಗುಮ್ ಗಯಾ. ಮೆಸೇಜ್ ಆಯಾ ಆಜ ವೋ ಟೈಗ್ರಸ್ ಮುಂಬೈ ಮೇ ಹೈ, ಪರ್ಟಿಕ್ಯುಲರ್ಲಿ ವೋ ಟೈಗ್ರಸ್ ಅಖಂಡ ಭಾರತ್ ವೃಕ್ಷ ರಕ್ಷಾ ಮೇ ಹೈ ಬೋಲ್ ಕೆ ಮೆಸೇಜ್ ಆಯಾ, ಬಿ ಅಲರ್ಟ್, ವೆರಿ ವೆರಿ ಡೇಂಜರಸ್ ಟೈಗರ್, ಟೈಗ್ರಸ್ ಅಗೇನಿಸ್ಟ್ ವೆರಿ ಬ್ಯಾಡ್ ಪೀಪಲ್. ಓ ಶೇರ್ನಿ ಕೋ ಡರಿ ನೀ ಹೈ, ಕಿಸಿ ಕೋ ಕೇರ್ ನೀ ಕರ್ತೆ, ಅನ್ಯಾಯ ಕಾ ವಿರುದ್ಧ ಲಡತಾ ಹೈ ವೋ. ವೋ ಏಕ್ ಅಚ್ಚಾ ಮೆಸೇಜ್ ಹೈ, ಪರ್ಸೂ ವೋ ಟೈಗ್ರೆಸ್ ಇತನಾ ಡೇರಿಂಗ್ ಕಿಯಾ, ಬ್ಯಾಂಗ್ಳೂರ್ ಕಾ ಏಕ್ ಗುಂಡಾ ಏರ್ಪೋರ್ಟ್ ಮೇ ಆಯಾ ತೋ ಉನ್ಕೋ ಫೋನ್ ಕರ್ ದಿಯಾ, ಫೋನ್ ಕರ್ಕೆ ಇತನಾ ಲೆಫ್ಟ್ ಆ್ಯಂಡ್ ರೈಟ್ ದಬಾ ದಿಯಾ, ಅಟ್ಯಾಕ್ ಕರ್ ದಿಯಾ ಅವನಕೊಪ್ಪರ್. ಓ ಗುಂಡಾ ಹೀಲ್ ಗಯಾ ಇನ್ಕಾ ಅಟ್ಯಾಕ್ಸ್. ಓ ಟೈಗ್ರೆಸ್ ಕಾ ನಾಮ ಹೈ ವಿನೋದ ಕೋಟಿಯಾನ್, ಬ್ರೇವ್ ಹೈ ಲಡಕಿ, ಆದ್ಮಿ ಲೋಗ್ ಭೀ ಫೋನ್ ನೀ ಕರ್ತಾ ಹೈ. ಯೇ ಶೇರ್ನಿ ಉನ್ಕೋ ಫೋನ್ ಕರ್ಕೆ ಕ್ಯಾ ಫೈಟ್ ಕಿಯಾ, ಜಸ್ಟ್ ಲೈಕ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ.
ये अहोरात्र को भी नहीं मालूम था, ये टाइग्रेस का ओन डिसीशन है, बट सल्यूट फ्रॉम अहोरात्र फॉर द टाइग्रेस का ग्रेट अटेम्प्ट के लिए. बट व्हाट ए फेरोशियस टाइगर शी इज, दुर्गी का अवतार जैसे लगा था. धन्यवाद अहोरात्र. बाय द वे, वो गुंडा नामर्द निर्लिंगी चटनट किचा सुदीप का साइड वाला था, वो अहोरात्र को मारने के लिए आया था, क्योंकि अहोरात्र जुआ का अगेनेस्ट, ऑनलाइन जुआ का अगेनेस्ट लड़ रहा था. वो मुंबई में एंटर होने से ये शेरनी अटैक किया उनको, वो सीधा वापस चला गया. ये कल रात को मालूम पड़ा अहोरात्र को, वो रिकॉर्ड भी है उनका बात किया हुआ, बट बहुत डेरिंग अटैक था वो. धन्यवाद अहोरात्र. अभी बोलो, ये टाइग्रेस ये शेरनी हमारा अखंड भारत वृक्ष रक्षा में रहने दो, नहीं तो मैंगलोर जंगल को वापस पहुंचा दो. रिकॉर्डिंग है तो डाल दीजिए अहोरात्र, हम भी सुने शेरनी कैसा गर्जन करके वो रौड़ी को भगा दिया. देखेंगे, हम भी सुनेंगे. वो कन्नड़ में है बट फिर भी वो शेरनी परमिशन देगा तो डाल देगा. कन्नड़ में हमको समझ में आएगा, मगर हो सके तो किसी ने पूछा, डाउट पूछेंगे तो उनको ट्रांसलेट करके एक बताना पड़ेगा. फिर भी डालिए अहोरात्र, ताकि हम भी वो सुन के उनके जैसे ही हम भी थोड़ा गर्जन करें. सभी मेरे अखंड भारत वृक्षरक्षण संघ के सदस्यों को मेरा नमस्कार. मैं चाहती थी कि मैं उस सुदीप किच्चा के पर्सन को अच्छा सबक सिखाना चाहती थी, इसलिए मैंने उससे उसका एड्रेस मांगा था मुंबई का, तो उसने उसका लोकेशन भी मुझे भेजा था, माटुंगा सेंट्रल रेलवे क्वार्टर्स का. मैं उसे मिलने जाने वाली थी बट कल कुछ इमरजेंसी आ गई थी एक पेशेंट से, इसलिए मैं उसे मिलने नहीं जा पाई. आज मैं उसको कॉल कर रही हूँ तो वो आज फ़ोन पिक नहीं कर रहा है, मेरा अटेंड नहीं कर रहा है. मैं उससे मिल के उससे अच्छी सबक सिखा के उसके बाद ही मैंने प्रदीप से कहा था कि ये बाद में हम लोग कंप्लेंट करेंगे करके, पर उससे पहले ही प्रदीप ने अहोरात्र जी को ये रिकॉर्डिंग सुना दिया है. चलिए वो रिकॉर्डिंग मैं ही आप लोगों के साथ शेयर करती हूँ. बस उनका इतना ही इंजेक्शन बस हो गया विनोदा. बहुत बड़ा बात है बेटा, ग्रेट जॉब. वो उनको मिलने से, किचड़ से मिलने जैसे बहुत बड़ा अचीवमेंट है. आपके सामने खड़ा भी नहीं हो सकते वो. ये ऐसा लोग बहुत है कर्नाटक में, 22 लाख लोग था उनका सामने, अकेला लड़ाई चालू किया था अहोरात्र. बट बहुत आपका जैसे यूथ अहोरात्र का साथ दिया. मना करेगा तो भी, क्योंकि डेंजरस है बोल के मत आओ बोलेगा तो भी, सुना नहीं ये लोग, साथ में आ गया. आज ऑलमोस्ट 0% है, ये एक दो, ये और एक दो बचा है, सब लोग पीछे हट गया. ये दो रोग से ये लोग, ये आपका नज़र में कैसे गिरा मालूम नहीं, बट इनको अच्छा सबक सिखाया. अब परमिशन देगा तो इसको वीडियो डेवलप करके फेसबुक में डालना चाहते हैं हम लोग, एक कर्नाटक का और मुंबई का शेरनी कैसे बात कर सकते, क्या डेयरिंग है बोल के, सो दैट अदर वुमेन विल रियली गेट मोटिवेटेड विद दिस. प्लीज गिव परमिशन.
ये फोटो यूज करो क्या, नहीं तो अच्छा फोटो भेज सकते वीडियो के लिए।